ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೇಖಾ ಸಂಜಯ್. ಹೇಗಿದ್ದೀರೆಲ್ಲರೂ? ನಾನು ಆರಾಮ, ನೀವು ಕೂಡ ಆರಾಮವಾಗಿಯೇ ಇದ್ದೀರಿ ಅಂತ ಅಂದ್ಕೋತೇನೆ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತಂದಿದ್ದೇನೆ ನಮ್ಮ ಮಕ್ಕಳ ಸ್ಕೂಲಿನ 20th ಆನಿವರ್ಸರಿ ಫೆಸ್ಟ್ನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಆ ದಿನ ಬ್ಲಾಗ್ ಮಾಡಬೇಕು ಅಂತ ಮನಸ್ಸಿತ್ತು, ಆದರೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಮೂರು ಮಕ್ಕಳು ಅದೇ ಒಂದಲ್ಲ ಒಂದು ಡ್ಯಾನ್ಸಲ್ಲಿ ಇದ್ದರು, ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅದೇ ನಾನು ಸಣ್ಣ ಸಣ್ಣ ವಿಡಿಯೋಸ್ನ ಕ್ಲಿಪ್ ತೆಗೆದಿಟ್ಟಿದ್ದೇನೆ. ಡೆಕೋರೇಷನ್ ಇದಾಗಲಿ ಏನು ಪ್ರತಿಯೊಂದು ನಾನು ತೆಗೆದಿಟ್ಕೊಂಡಿದ್ದೇನೆ, ವಿಡಿಯೋ ಶೂಟ್ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಆಯಿತು, ಒಂದು ತಿಂಗಳೇ ಆಯಿತು ಇದು ಫೆಸ್ಟ್ ಆಗಿ. ನಾನು ಅಂದ್ಕೊಂಡೆ ಸ್ಕೂಲಿಂದ ಫೋಟೋಸ್ ಸಿಗ್ಬೋದು, ಫೋಟೋಸನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೆ. ಆದರೆ ಫೋಟೋಸ್ ಏನೋ ಗೊತ್ತಿಲ್ಲ, ನಾನು ಕೇಳಕ್ಕೆ ಹೋಗಲಿಲ್ಲ ಯಾವಾಗ ಬರುತ್ತೆ ಏನು ಅಂತ. ಹಾಗಾಗಿ ನಾನು ಇನ್ನೂ ಲೇಟ್ ಮಾಡಿದರೆ ತುಂಬ ಲೇಟ್ ಆಗೋಗುತ್ತೆ, ಅಷ್ಟೊಂದು ಕ್ವಾಲಿಟಿ ಇರಲ್ಲ. ಹಾಗಾಗಿ ಇವತ್ತೇ ಶೇರ್ ಮಾಡುವ ಅಂತ ಅಂದ್ಕೊಂಡೆ. ಅದೇ ಸ್ಕೂಲ್ ಬಗ್ಗೆ ಹೇಳೋದಾದರೆ, ನಾನು ಬೆಂಗಳೂರಲ್ಲಿದ್ದದ್ದು ಮೊದಲು, ಈಗ ಬೇಲೂರಿಗೆ, ಹಾಸನ ಡಿಸ್ಟ್ರಿಕ್ಟ್ ಬೇಲೂರಲ್ಲಿ ಇದ್ದೇನೆ. ಈಗ ನಾನು ಶಿಫ್ಟ್ ಆಗಿದ್ದೇನೆ ಬೆಂಗಳೂರಿಂದ. ಅದೇ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ನಾನು ಕ್ಲೂ ಕೊಟ್ಟಿದ್ದೆ ಯಾವ ಊರಲ್ಲಿರೋದು ನೀವು ಗೆಸ್ ಮಾಡಿ ಅಂತ. ನಿಮಗೆ ನಾನು ಕ್ಲೂ ಕೊಟ್ಟಿದ್ದೆ, ಟೆಂಪಲ್ದು ಫೋಟೋನು ತೋರಿಸಿದ್ದೆ, ನಾನು ನಿಮಗೆ ವಿಡಿಯೋ ತೋರಿಸಿದ್ದೆ ಫೋಟೋ. ಇದು ಹಿಸ್ಟೋರಿಕಲ್ ಟೆಂಪಲ್, ನಿಮಗೆ ಗೊತ್ತಾದರೆ ಹೇಳಿ ಯಾವ ಊರಲ್ಲಿ ನಾನು ಇದ್ದೇನೆ ಅಂತ ನಿಮಗೆ ನಾನು ಕ್ಲೂ ಕೊಟ್ಟಿದ್ದೆ. ಅದೇ ನಾನು ಬೇಲೂರಿಗೆ ಶಿಫ್ಟ್ ಆಗಿರೋದು, ಬೇಲೂರಲ್ಲಿ ಇರೋದು. ಈಗ ಬೇಲೂರಲ್ಲಿ ನಾನು ತುಂಬ ಟೆನ್ಷನ್ ಆಗಿತ್ತು, ಬೆಂಗಳೂರಿಂದ ಇಲ್ಲಿ ಬಂದು ಇನ್ನು ಮಕ್ಕಳದ ಎಜುಕೇಷನ್ ಹೇಗಿರುತ್ತಪ್ಪ, ಫೆಸಿಲಿಟಿ ಹೇಗಿರುತ್ತಪ್ಪ ಅಂತ ತುಂಬಾ ನನಗೆ ಟೆನ್ಷನ್ ಇತ್ತು. ಆದರೆ ನಾವು ಒಂದು ಒಳ್ಳೆಯ ಸ್ಕೂಲ್ ಚೂಸ್ ಮಾಡಿದ್ದೇವೆ. ಫಸ್ಟ್ ನಾನು ಅಂದ್ಕೊಂಡೆ ಒಂದು ವರ್ಷ ಓದಿಸಿ ನೋಡುವ, ಹೇಗಿರ್ತದೆ ಸ್ಕೂಲು ಏನು ಯಾರಿಗೊತ್ತು. ಹಾಗಾಗಿ ಒಂದು ವರ್ಷ ನಾವು ಸ್ಟಡಿ ಮಾಡಿಸಿ ನೋಡುವ ಮಕ್ಕಳನ್ನು, ಆಮೇಲೆ ನಮಗೂ ಇಲ್ಲಿ ಸ್ವಲ್ಪ ಪರಿಚಯ ಆಗ್ತದೆ, ಆಮೇಲೆ ಒಳ್ಳೆಯ ಸ್ಕೂಲ್ ನೋಡಿ ಹಾಕುವ ಅಂತ ಅಡ್ಮಿಷನ್ ಮಾಡಿಸುವ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಮತ್ತು ಇವರು ಇಬ್ಬರು ಸೇರಿ ಚೂಸ್ ಮಾಡಿರೋ ಸ್ಕೂಲ್ ತುಂಬ ಚೆನ್ನಾಗಿದೆ. ಈ ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ಮೇಲೆ ನನಗನಿಸಿದ್ದು ಒಂದೇ, ಅಲ್ಲಿ ಸಿಗುವಂಥ ಬೆಂಗಳೂರಲ್ಲಿ ಸಿಗುವಂತಹ ಪಿಜ್ಜಾ ಬರ್ಗರ್ ಅದೆಲ್ಲ ಅಂಥ ಟೇಸ್ಟ್ ಇಲ್ಲಿ ಸಿಗದಿದ್ರೂ ಕೂಡ ಮಕ್ಕಳಿಗೆ ಎಜುಕೇಷನ್ ಅಂತೂ ಬೆಂಗಳೂರು ಲೆವೆಲಿನ ಎಜುಕೇಷನ್ ಇಲ್ಲಿ ಸಿಗ್ಬೋದು ಅಂತ ನಾನು ಯೋಚಿಸಿದ್ದೇನೆ. ಅದೇ ನಮ್ಮದು ಹೋಟ್ಲ್ ಇತ್ತು ಮೊದಲು, ದೇವಸ್ಥಾನದ ಬೇಲೂರು ಚೆನ್ನಕೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಹೋಟ್ಲ್ ಇತ್ತು. ಆಗ ಅಲ್ಲಿ ಒಬ್ಬರು ಬರ್ತಿದ್ರು, ಅವರ ಹೆಸರು ನಾನು ಶೇರ್ ಮಾಡೋದಿಲ್ಲ, ಏನೋ ಅವರಿಗೆ ಇಷ್ಟ ಇಲ್ಲ ಅಂತಂದರೆ ನಾನು ಪಬ್ಲಿಕ್ ಮೀಡಿಯಾದಲ್ಲಿ ಅವರ ಹೆಸರು ಹೇಳೋದು. ಹಾಗಾಗಿ ಒಬ್ಬರು ಬರ್ತಿದ್ರು, ಅವರು ಫ್ರೆಂಡ್ ಆಗಿದ್ದರು ಇವ್ರದ್ದು. ಅವ್ರು ಹೇಳಿದರು ಆ ಸ್ಕೂಲ್ ತುಂಬ ಚೆನ್ನಾಗಿದೆ, ನೀವು ಅಲ್ಲಿ ಅಡ್ಮಿಷನ್ ಮಾಡಿಸಿ ಅಂತ. ಮತ್ತೆ ನೋಡಿದರೆ ನಮ್ಮ ಮನೆ ಪಕ್ಕನೇ ಇತ್ತು ಆ ಸ್ಕೂಲು, ಅದೇ ಯುನೈಟೆಡ್ ಅಕಾಡೆಮಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಅಲ್ಲಿ ನನ್ನ ಮಕ್ಕಳು ಮೂರು ಜನ ಓದ್ತಿರೋದು, ಹಾಗೆಲ್ಲ ಪಬ್ಲಿಕ್ಕಾಗಿ ನಾನು ಹೇಳಬಾರ್ದು ನಮ್ಮ ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಿದ್ದಾರೆ ಅಂತ. ಆದರೂ ನಾನು ಶೇರ್ ಮಾಡ್ತಿದ್ದೇನೆ. ಅದೇ ಯಾಕಪ್ಪ ನನಗೆ ಇಷ್ಟೊಂದು ಇಷ್ಟ ಆಯಿತು ಈ ಸ್ಕೂಲಿದು ಫಂಕ್ಷನ್ ನಿಮ್ಮ ಜೊತೆ ಶೇರ್ ಮಾಡೋದು, ಯಾಕಂದರೆ ನಾನು ಬೆಂಗಳೂರಲ್ಲಿ ಹೇಗೆ ಫಂಕ್ಷನ್ಸ್ ನಡೀತಿತ್ತು, ಆ್ಯನ್ಯುವಲ್ ಡೇ ನಡೀತಿತ್ತು, ಹಾಗೇ ಇಲ್ಲೂ ಕೂಡ ಅಷ್ಟೇ ಗ್ರ್ಯಾಂಡಾಗಿ ಫಂಕ್ಷನ್ ನಡೀತು. ಮತ್ತು ಮಕ್ಕಳ ಒಂದು ಟ್ಯಾಲೆಂಟ್ ನೋಡಿದರೆ ಅಬ್ಬಾ ಕೇಳಬೇಡಿ, ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಜನಸಂಖ್ಯೆ ಕಡಿಮೆ, ಅಲ್ಲಿ 2,000-3,000 ಮಕ್ಕಳು ಇರ್ತಿದ್ರು ಸ್ಕೂಲಲ್ಲಿ. ಆವಾಗ 3,000 ಮಕ್ಕಳದು ಪೇರೆಂಟ್ಸ್ ಬಂದಾಗ 6,000 ಮೆಂಬರ್ಸ್ ಆಗ್ತಿದ್ರು, ಆಡಿಯನ್ಸ್ ಆಗ್ತಿದ್ರು. ಹಾಗೂ ಅಕ್ಕಪಕ್ಕದವ್ರನ್ನ ಸೇರಿಸಿದ್ರೆ ಇನ್ನೂ ಜಾಸ್ತಿಯಾಗಿ ಆಡಿಯನ್ಸ್ ಬರ್ತಿದ್ರು, ನೋಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಫಂಕ್ಷನ್ ಎಲ್ಲ. ಆದರೆ ಇಲ್ಲಿ ನಾನು ತುಂಬ ಚೆನ್ನಾಗಿ ಕೂತ್ಕೊಂಡು ಫಂಕ್ಷನ್ ನೋಡಿದೆ. ಅಲ್ಲಿ ನನ್ನ ಮಕ್ಕಳು ಓದ್ತಿದ್ದ ಸ್ಕೂಲ್ ಸಹ ತುಂಬ ಒಳ್ಳೆಯ ಸ್ಕೂಲ್ ಇತ್ತು, ಬ್ಯಾಂಗ್ಳೂರಲ್ಲೂ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ತರುವಂತಹ, ಒಳ್ಳೆ ನನ್ನ ಮಕ್ಕಳಿಗೆ ಬೇಕಾದಂತಹ ಯಾವ ಎಲ್ಲ ಟ್ಯಾಲೆಂಟ್ ಇದೆ ನನ್ನ ಮಕ್ಕಳಿಗೆ ಅದಕ್ಕೆಲ್ಲ ಎನ್ಕರೇಜ್ ಮಾಡುವಂತಹ ಒಳ್ಳೆ ಸ್ಕೂಲ್ ಇತ್ತು ಅದು ಸಹ. ಅಲ್ಲೂ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲು ಅದು ಅಲ್ಲಿದ್ದು, ಅದು ಸಹ ತುಂಬ ಚೆನ್ನಾಗಿತ್ತು. ನನಗಂತೂ ಅಲ್ಲಿಂದ ಮಕ್ಕಳ ಟಿ ಸಿ ತಗೋಬೇಕಾದ್ರೂ ನನಗೆ ಕಣ್ಣಲ್ಲಿ ನೀರು ಬಂದಿತ್ತು. ಅವರು ಪ್ರಿನ್ಸಿಪಲ್, ಅಲ್ಲಿಂದ ನಾನು ಟಿ ಸಿ ತಗೋಬೇಕಾದರೆ ಪ್ರಿನ್ಸಿಪಲ್ ಸಹ ಹೇಳಿದರು, ನಾವು ಒಂದು ಒಳ್ಳೆಯ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸನ್ನು ನಾವು ಕಲ್ಕೋತಿದ್ದೇವೆ ಅಂತ ಹೇಳಿದರು ಅಲ್ಲಿ. ಹಾಗಾಗಿ ನನಗೆ ಕಣ್ಣಲ್ಲಿ ನೀರು ಬಂದಿತ್ತು ಅಲ್ಲಿಂದ ಟಿ ಸಿ ತಗೋಬೇಕಾಗಿದ್ರೆ. ತುಂಬ ಒಳ್ಳೆಯ ಸ್ಕೂಲ್ ಇತ್ತದು. ಈ ಮತ್ತೆ ನನಗೆ ಅದೇ ಲೆವೆಲಿನ ಸ್ಕೂಲ್ ಸಿಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದೇ ಈಗ ಮಾತು ತುಂಬ ಜಾಸ್ತಿನೇ ಆಯಿತು, ನನ್ನ ಎಕ್ಸ್ಪ್ರೆಷನಲ್ಲೇ ನಿಮಗೆ ಗೊತ್ತಾಗಿರ್ಬೋದು ನಾನು ಎಷ್ಟು ಈ ಸ್ಕೂಲಿಂದ ಸ್ಯಾಟಿಸ್ಫೈಡ್ ಆಗಿದ್ದೇನೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಓಕೆ, ನೋಡ್ಕೊಂಡು ಬರೋಣ ಅದು ಹೇಗಿತ್ತು ಫೆಸ್ಟ್ ಅಂತ. ಅದೇ ಸ್ಕೂಲ್ ಫೆಸ್ಟಿಗಿಂತ ಮೊದಲು, 2 ಡೇಸ್ ಮೊದಲು ಒಂದು ಎಕ್ಸಿಬಿಷನ್ ಇಟ್ಟಿದ್ರು, ಸಣ್ಣದಂಥ ಎಕ್ಸಿಬಿಷನ್, ಸೈನ್ಸ್ ಮ್ಯಾಥ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ದು ಎಕ್ಸಿಬಿಷನ್ ಇತ್ತು.
ಈ ಎಕ್ಸಿಬಿಷನಿಂದಲೇ ಗೊತ್ತಾಗ್ತದೆ ಮಕ್ಕಳ ಟ್ಯಾಲೆಂಟ್ ಏನಿದೆ ಅಂತ. ಇದೆಲ್ಲ ಮಕ್ಕಳು ಮನೆಯಲ್ಲಿ ಮಾಡಿರೋಂಥದ್ದು, ಸ್ವಲ್ಪ ಪೇರೆಂಟ್ಸಿದು ಹೆಲ್ಪ್ ತಗೊಂಡಿರ್ಬೋದು. ನೋಡಿ ಮಕ್ಕಳ ತುಂಬ ಟ್ಯಾಲೆಂಟೆಡ್ ಮಕ್ಕಳನ್ನು ನಾನಿಲ್ಲಿ ನೋಡಿದೆ. ಮಕ್ಕಳು ತುಂಬ ಟ್ಯಾಲೆಂಟೆಡ್ ಇರ್ತಾರೆ, ಟ್ಯಾಲೆಂಟ್ ತುಂಬ ಅಡಗಿರ್ತದೆ. ಆದರೆ ಅದನ್ನು ಪರಿಚಯ ಮಾಡಿಕೊಳ್ಳೋದು ಅದೇ ಪೇರೆಂಟ್ಸ್ ಮತ್ತು ಸ್ಕೂಲ್ನ ಕೆಲಸ ಆಗಿರ್ತದೆ. ಸ್ಕೂಲಲ್ಲೇ ಅದು ಹೊರಬರೋದು, ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ ನಮ್ಮ ಮಕ್ಕಳು ಅಂತ ಗೊತ್ತಾಗೋದು. Opportunity to address you all. ಅದೇ ನಾವೆಲ್ಲ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದು ದೊಡ್ಡವರಾದ್ರಿಂದ ಹಳ್ಳಿ ನಮಗಂತೂ ತುಂಬಾ ಇಷ್ಟ ಆಗ್ತದೆ. ಆದರೆ ಮಕ್ಕಳಿಗೆ ಇಷ್ಟ ಆಗೋದು ತುಂಬ ಕಷ್ಟ, ಯಾಕಂದರೆ ಹುಟ್ಟಿನಿಂದ ಸಿಟಿಯಲ್ಲಿದ್ದು ಬೆಂಗಳೂರಿನಂತಹ ದೊಡ್ಡ ಸಿಟಿಯಲ್ಲಿದ್ದು ಇಲ್ಲಿ ಬಂದು ಅಡ್ಜಸ್ಟ್ ಆಗೋದು ತುಂಬ ಕಷ್ಟ. ಆದರೆ ಈ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ ಮೇಲೆ ನನ್ನ ಮಕ್ಕಳಿಗಂತೂ ಅವರಿಗೆ ಗೊತ್ತೇ ಆಗಲಿಲ್ಲ ನಾವು ಬೆಂಗಳೂರಲ್ಲಿಲ್ಲ, ಇಲ್ಲಿ ಹಳ್ಳಿಯಲ್ಲಿ ಇದ್ದೇವೆ, ಒಂದು ಹಳ್ಳಿಯ ಒಂದು ಸ್ಕೂಲಲ್ಲಿ ಓದ್ತಿದ್ದೇವೆ ಅನ್ನೋ ಒಂದು ಅವರಿಗೆ ಗೊತ್ತೇ ಅನಿಸಲೇ ಇಲ್ಲ ಅಂಥ ಫೆಸಿಲಿಟಿ ಇಲ್ಲಿ ಸ್ಕೂಲಲ್ಲಿ ಸಿಕ್ಕಿದೆ. ನಾವೆಲ್ಲ ಸಣ್ಣವರಿರಬೇಕಾದ್ರೆ ಇಂಥ ಫೆಸಿಲಿಟಿಗಳು ಹಳ್ಳಿಯಲ್ಲಿ ಇರ್ತಾ ಇರಲಿಲ್ಲ. ಆದರೆ ನಾವು ಓದುವ ಮನಸ್ಸು, ಟ್ಯಾಲೆಂಟ್, ನಮ್ಮಲ್ಲಿರುವ ಟ್ಯಾಲೆಂಟ್ ನಮಗೆ ಗೊತ್ತಿದ್ದರೆ ಈಗಂತೂ ಎಲ್ಲಿ ಹೋಗಿ ಬೇಕಾದರೂ ನಾವು ಚೆನ್ನಾಗಿ ಓದ್ಕೋಬೋದು. ಹಳ್ಳಿಯಲ್ಲಿದ್ದರೂ ಸಿಟಿಯಲ್ಲಿದ್ದರೂ ಕೂಡ ಚೆನ್ನಾಗಿ ಓದ್ಕೋಬೋದು ಅಂಥ ಫೆಸಿಲಿಟೀಸ್ ಈಗ ಇಂಡಿಯಾದಲ್ಲಿ ಇದೆ ಹಳ್ಳಿ ಹಳ್ಳಿಗಳಲ್ಲಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.